श्री गुरु बसवलिंगाय नमः। ओं नमः शिवाय। नमगेल्ल दीपावली हब्ब बंद्रे नम कण्णु मुंदे बरुवंतद्दु होस बट्टे धरिसबेकु, ಬಟ್ಟೆಗಳನ್ನು ಖರೀದಿ ಮಾಡಬೇಕು, ಮನೆಗಳಿಗೆ ವಸ್ತುಗಳನ್ನು ಖರೀದಿ ಮಾಡಬೇಕು, ವಿಶೇಷವಾಗಿ ಜಾಹೀರಾತಿನಲ್ಲಿ ಬರ್ತಕ್ಕಂಥ ವಸ್ತುಗಳನ್ನು ನಾವು ತಗೋಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ನಮಗೆ ಗಮನ. ಇನ್ನು ನಮಗೆ ಯಾವ ರೀತಿಯ ಮನೆಯಲ್ಲಿ ತಿಂಡಿ ತಿನಿಸುಗಳನ್ನು ಮಾಡಬೇಕು, ಸಂಭ್ರಮಿಸಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಡಿಮೆ ಆಗಿದೆ ಇತ್ತೀಚೆಗೆ, ಟೇಸ್ಟ್ ಕಡಿಮೆ ಆಗಿದೆ. ಏ ಬಿಡ್ರಿ, ಅಲ್ಲೆಲ್ಲ ಹೋಗಿ ಹೋಟೆಲಲ್ಲಿ ತಿಂದರೆ ಆಯಿತು, ಅದನ್ನೆಲ್ಲ ಹೋಗಿ ತಿಂದರೆ ಆಯಿತು, ಅದ್ಯಾವ ಹೋಟೆಲ್ ನಮ್ಮ ಏರಿಯಾಗೆ ಹೊಸ್ದಾಗಿ ಬಂದಿದೆ ತುಂಬ ಚೆನ್ನಾಗಿದೆ. ಈ ರೀತಿ ಹೋಮ್ ಮೇಡು ಅನ್ನುವಂಥದ್ದು ಈಗಾಗಲೇ ಕಡಿಮೆ ಆಗ್ತಾಯಿದೆ, ಹೋಟೆಲ್ ಮೇಡೇ ಜಾಸ್ತಿ ಆಗಿದೆ. ಇನ್ನು ಹಣ, ಈ ಹಣದ ಕೊರತೆ ಇವಾಗ ಮೊದಲಿಗಂತ ಸ್ವಲ್ಪ ಸುಧಾರಿಸಿರೋದ್ರಿಂದ ಜನ ಖರೀದಿ ಹಿಂದೆ ಬಿದ್ದುಬಿಟ್ಟಿರ್ತಾರೆ. ಹೊರಗಡೆ ಹೋಗಿ ಖರೀದಿ ಮಾಡು, ಖರೀದಿ ಮಾಡು. 15 ಡ್ರೆಸ್ ಇದ್ರೂ ಕೂಡ ಈ ಹಬ್ಬದ ದಿನ ಹೋಗಿ 16ನೇ ಡ್ರೆಸ್ ತಗೊಳ್ತಾರೆ. ಮನೆ ತುಂಬ ಹೊಸ ಹೊಸವೇ ತುಂಬಿರ್ತವೆ, ಮತ್ತಷ್ಟು ಖರೀದಿ ಮಾಡ್ತಾರೆ. ಒಂದು ಖರೀದಿ ಮಾಡೋದೇ ಒಂದು ಫ್ಯಾಷನ್ ಆಗಿದೆ. ಹಬ್ಬದ ನಿಮಿತ್ತವಾಗಿ ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಅಂಗಡಿಗೆ ಬನ್ನಿ, ನಮ್ಮ ಅಂಗಡಿಗೆ ಬನ್ನಿ, ಇಷ್ಟು ಪರ್ಸೆಂಟ್ ಡಿಸ್ಕೌಂಟು, ಅಷ್ಟು ಪರ್ಸೆಂಟ್ ಡಿಸ್ಕೌಂಟು. ಪೇಪರಲ್ಲಿ ನೋಡಿದ್ರೂ ಅದೇ ಸುದ್ದಿ, ಟಿವಿಲಿ ನೋಡಿದ್ರೂ ಅದೇ ಸುದ್ದಿ. ಜನಗಳಿಗೆ ಚಿತ್ತಾಕರ್ಷ ಮಾಡಿಬಿಡ್ತಾರೆ, ಚಿತ್ತಾಕರ್ಷ. ಇನ್ನು ನಮ್ಮ ಜನಗಳ, ನಮ್ಮ ಯುವ ಪೀಳಿಗೆ ಟೇಸ್ಟ್ ಹೇಗಿದೆ ಅಂತಂದರೆ, ಯಾವುದಾದ್ರೂ ಸಿದ್ಧ ಉಡುಪು, ಆ ಸಿದ್ಧ ಉಡುಪು ಅಂಗಡಿ ಮುಂದೆ, ಆ ಶೋರೂಮ್ ಮುಂದೆ ಬೊಂಬೆಗಳು ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಬೊಂಬೆಗಳಿಗೆ ಅರ್ಧ ಬಟ್ಟೆ ಹಾಕಿದರೆ ಇವರು ಅರ್ಧ ಬಟ್ಟೆನೇ ತೊಗೊಳ್ತಾರೆ. ಆ ಬೊಂಬೆಗೆ ಅಶ್ಲೀಲವಾದ ಬಟ್ಟೆ ಹಾಕಿದರೆ ಇವು ಅದನ್ನೇ ತೊಗೊಳ್ತಾರೆ. ಇದು ಏನು ಒಂದು ಫ್ಯಾಷನ್ ಲೋಕ. ಆ ಫ್ಯಾಷನ್ ಲೋಕದಲ್ಲಿ ಆ ನಾಗರಿಕತೆ ಅನ್ನೋದೇ ಮರೆತು ಅನಾಗರಿಕತೆಯೇ ನಾಗರಿಕತೆ ಆಗೋಗ್ಬಿಟ್ಟಿದೆ. ಸ್ವೇಚ್ಛಾಚಾರ ಜೀವನವೇ ಮರ್ಯಾದೆ ಜೀವನ ಆಗೋಗ್ಬಿಟ್ಟಿದೆ. ನಾವು ವಿಶೇಷವಾಗಿ ಹಬ್ಬದ ದಿನಗಳಲ್ಲಿ ನಾವು ಏನನ್ನು ಅರ್ಥಪೂರ್ಣವಾಗಿ ಮಾಡಬೇಕಾಗಿತ್ತು, ಒಬ್ಬ ಮನುಷ್ಯ ಈ ನಾಗರಿಕ ಸಮಾಜದಲ್ಲಿ ಬದುಕಬೇಕಾದರೆ, ಒಂದು ಹಬ್ಬವನ್ನು ಮಾಡಬೇಕಾದರೆ ಹಬ್ಬಗಳು ಯಾಕೆ ಬರ್ತವೆ, ಆ ಹಬ್ಬಗಳನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಅನ್ನುವಂತಹ ಮೂಲಭೂತವಾದಂತಹ ವಿಚಾರಗಳನ್ನೇ ಮರಿತಾ ಇದ್ದಾನೆ. ಫ್ಯಾಷನ್ ಲೋಕ ನಮ್ಮನ್ನು ಆವರಿಸ್ಕೊಂಡ್ಬಿಟ್ಟಿದೆ. ನಾವು ಈ ಹಬ್ಬವನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಂತಂದರೆ, ಇದೊಂದು ಬೆಳಕಿನ ಹಬ್ಬ. ಬೆಳಕು ಅಂತ ಅಂದರೆ ಅದು ಜ್ಞಾನದ ಸಂಕೇತ. ಬೆಳಕು ಅಂದರೆ ಅದು ಜ್ಞಾನ. ಜ್ಞಾನ ಮತ್ತು ಬೆಳಕು ಯಾವುದರ ಸಂಕೇತ ಅಂದರೆ ಆ ನಿರಾಕಾರ ಪರಮಾತ್ಮನ ಸಂಕೇತ. ಆ ನಿರಾಕಾರ ಪರಮಾತ್ಮ ಯಾರು ಅಂತಂದರೆ ಪರಶಿವ. ಆ ನಿರಾಕಾರ ಪರಮಾತ್ಮ ಶಿವ. ಆ ಶಿವನ ಸಂಕೇತವೇ ಬೆಳಕು. ಆ ಬೆಳಕೇ ದೀಪದ ಸಂಕೇತ. ಆ ಬೆಳಕನ್ನು ನೋಡಬೇಕು ಅಂತಂದರೆ ಒಂದು ದೀಪ ಬೇಕಲ್ಲ ನಮಗೆ, ಒಂದು ಜ್ಯೋತಿಯ ಸಹಾಯ ಬೇಕಲ್ಲ. ನಮ್ಮ ಜನ ಜಾತಿ ಧರ್ಮ ಮತ ಎಲ್ಲವನ್ನು ಬಿಟ್ಟು ಯಾವುದೋ ಒಂದು ಹಬ್ಬದ ನೆಪದಲ್ಲಿ ಏಕರೀತಿಯ ಆಚರಣೆಗಳು ಮಾಡುವುದರ ಮುಖಾಂತರ ನಾವೆಲ್ಲರೂ ಒಂದು ಸಮಾಜ, ನಾವೆಲ್ಲ ದೇವರ ಮಕ್ಕಳು ಅನ್ನುವಂತಹ ಅಭಿಪ್ರಾಯ ನಮ್ಮಲ್ಲಿ ಬರಲಿಕ್ಕೋಸ್ಕರ ಕೆಲವು ಹಬ್ಬಗಳನ್ನು ಮಾಡಬೇಕಾಗುತ್ತೆ. ನಾವು ಈಗ ನೋಡಿದ್ರೆ ನಾವು ಒಂದೊಂದು ಹಬ್ಬವನ್ನು ಒಂದೊಂದು ರೀತಿ ಆಚರಣೆ ಮಾಡ್ತೀವಿ. ನಮ್ಮ ಮನೋಇಚ್ಛೆ, ನಮ್ಮ ಸಂಪ್ರದಾಯ, ನಾವು ಮಾಡ್ಕೊಂಡಿದ್ದೇ ಸಂಪ್ರದಾಯ, ನಮ್ಮ ಮನೋಇಚ್ಛೆಯಾಗಿ ನಾವು ಮಾಡ್ತೀವಿ. ಆದರೆ ಈ ದೀಪಾವಳಿಯನ್ನು ಎಲ್ಲರೂ ಕೂಡ ದೀಪವನ್ನು ಹಚ್ಚುವುದರ ಮುಖಾಂತರನೇ ಇಡೀ ಭಾರತೀಯ ಸಮಾಜ ಮಾಡೋದ್ರಿಂದ, ಇಡೀ ಭಾರತೀಯ ಸಮಾಜ ಈ ಒಂದು ಹಬ್ಬದಲ್ಲಾದ್ರೂ ಕೂಡ ಆ ನಿರಾಕಾರ ಪರಮಾತ್ಮ ಒಬ್ಬನಿದ್ದಾನೆ, ಆ ನಿರಾಕಾರ ಪರಮಾತ್ಮ ಜ್ಯೋತಿಯ ರೂಪದಲ್ಲಿದ್ದಾನೆ, ಆ ನಿರಾಕಾರ ಪರಮಾತ್ಮ ಜ್ಯೋತಿಯ ಬೆಳಕಾಗಿದ್ದಾನೆ, ಅವನು
ಅದರ ಸಂಕೇತ ಅಂದರೆ ಜ್ಞಾನದ ಸಂಕೇತವೇ ಆಗಿದ್ದಾನೆ ಎಂಬುದನ್ನು ಪ್ರತಿಬಿಂಬಿಸಲು ಈ ಹಬ್ಬ ಬಹಳ ಪರಿಣಾಮಕಾರಿಯಾಗಿದೆ. ನೋಡಿ, ನಮಗೆಲ್ಲರಿಗೂ ಆ ಪರಮಾತ್ಮ ಶಿವ ಒಬ್ಬನೇ, ಜಗತ್ತಿಗೆ ಒಬ್ಬನೇ. ಅವನನ್ನು ಅಲ್ಲಾಹ ಅಂತಲ ಕರ್ಕೊಳ್ಳಿ, ಯಹೋವ ಅಂತಲ ಕರ್ಕೊಳ್ಳಿ, ಯಾವ ಧರ್ಮೀಯರು ಏನಾರ ಕರ್ಕೊಳ್ಳಿ, ಇದೊಂದು ಹಬ್ಬವನ್ನು ಮಾತ್ರ ನಮ್ಮ ಭಾರತೀಯರು ಕರೆಕ್ಟಾಗಿ ಆಚರಣೆ ಮಾಡ್ತಾರೆ. ಹೇಗೆ ಅಂದರೆ, ಪರಮಾತ್ಮ ನಿರಾಕಾರ. ಈ ಹಬ್ಬದಲ್ಲಿ ಯಾವುದೇ ಆಕಾರದ ದೇವರುಗಳಿಲ್ಲ. ಇದರಲ್ಲಿ ಮುಖ್ಯವಾಗಿ ನಾವು ಹಚ್ಚುವುದು ದೀಪ. ಆ ಸಂಕೇತ, ಆ ಬೆಳಕಿನ ಸಂಕೇತ, ಆ ದೀಪ ಇದೆಲ್ಲ ಜ್ಯೋತಿ. ಆ ಜ್ಯೋತಿಯ ಪರಮಾತ್ಮ ಈ ಬ್ರಹ್ಮಾಂಡದಲ್ಲಿ ಆ ಶಿವನು ಜ್ಯೋತಿಯ ರೂಪದಲ್ಲಿದ್ದಾನೆ. ಇನ್ನಷ್ಟು ಜನ ಯಾವುದೋ ಭದ್ರಕಾಳಿಯನ್ನು, ಇನ್ಯಾವುದೋ ಕಾಳಿಯನ್ನು, ಇನ್ಯಾವುದೋ ದುರ್ಗೆಯನ್ನು, ಇನ್ಯಾರನ್ನೋ ಇನ್ಯಾರನ್ನೋ ವೈಭವೀಕರಿಸಿ ಪೂಜೆಗಳು ಮಾಡಿ ಮೆರವಣಿಗೆ ಮಾಡಿ ತೊಗೊಂಡು ನೀರಲ್ಲಿ ಹಾಕ್ಬಿಟ್ಟು ಬರ್ತಾರೆ. ಅದು ಸ್ವಲ್ಪ ಆ ಕಡೆ ಇಟ್ಕೊಳ್ಳೋಣ, ಅದು ಬಿಡಿ, ಅದು ಬೇಡೇ ಬೇಡ, ನಮಗೆ ಬೇಡೇ ಬೇಡ. ಕೆಲವರು ವಿಜ್ಞಾನವಾಗಿ, ವೈಜ್ಞಾನಿಕವಾಗಿ ಪರಮಾತ್ಮನ ವಿಚಾರದಲ್ಲಿ ಆ ಜ್ಯೋತಿಗೆ ಅರ್ಥ ಕೊಡುವ ರೀತಿಯಲ್ಲಿ ಆಚರಣೆ ಮಾಡ್ತಾರಲ್ಲ, ಅದನ್ನು ಮಾತ್ರ ನಾವು ತಗೊಳ್ಳೋಣ. ಇಲ್ಲಿ ಜ್ಯೋತಿ ಅಂತಂದರೆ ಪರಮಾತ್ಮ ಅಂತಲೇ ಲೆಕ್ಕ. ನಾವು ಆ ಬೆಳಕನ್ನು, ಜ್ಯೋತಿಯನ್ನು ಹಚ್ಚೋದ್ರ ಮುಖಾಂತರ ಜಾತ್ಯಾತೀತರಾಗ್ತೀವಿ. ಎಲ್ಲರೂ ಬಡವರ ಮನೆಯಲ್ಲಿ ಅದೇ ಜ್ಯೋತಿ, ಶ್ರೀಮಂತನ ಮನೆಯಲ್ಲಿ ಅದೇ ಜ್ಯೋತಿ, ಒಬ್ಬ ನಿಕೃಷ್ಟ ಸಮಾಜ ಅವ್ರ ಮನೆಯಲ್ಲೂ ಕೂಡ ಅದೇ ಜ್ಯೋತಿ, ಒಬ್ಬ ಬ್ರಾಹ್ಮಣ ಮನೆಯಲ್ಲೂ ಕೂಡ ಅದೇ ಜ್ಯೋತಿ. ನಮ್ಮಲ್ಲಿ ತಿಳಿದಿರತಕ್ಕಂಥ ಆಧ್ಯಾತ್ಮಿಕ ಜೀವಿಗಳು ಹೇಳ್ತಾರೆ, ಜಾತಿ 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 ಅಂತಿರಲ್ಲಪ್ಪ, ಜಾತಿಹೀನನ ಮನೆಯ ಜ್ಯೋತಿತ ಹೀನವೇ, ಜಾತಿ ವಿಜಾತಿ ಏನೇ ಬೇಡ, ದೇವನೊಲಿದಾತನೇ ಜಾತ. ಯಾವ ಜಾತಿನಪ್ಪ, ಎಲ್ಲರ ಮನೆಯಲ್ಲಿರ್ತಕ್ಕಂಥ ಜ್ಯೋತಿ ಒಂದೇ. ಅದಕ್ಕೆ ಎಣ್ಣೆ ಬೇಕು, ಅದಕ್ಕೆ ಒಂದು ಪಣತಿ ಬೇಕು, ಒಂದು ಬತ್ತಿ ಬೇಕು. ಅವ್ರ ಮನೆ ಜ್ಯೋತಿನೂ ಕೂಡ ಮುಟ್ಟಿದ್ರೂ ಸುಡುತ್ತೆ, ಇವ್ರ ಮನೆ ಜ್ಯೋತಿ ಸುಟ್ಟಿದ್ರೂ ಸುಡುತ್ತೆ. ಜ್ಯೋತಿಗೆ ಜಾತಿ ಇಲ್ಲ. ಇವಾಗ ನೋಡಿ, ಇದನ್ನು ಹೇಗೆ ಹೇಳ್ಬೋದು ಅಂತಂದರೆ, ಕುಂಬಾರ ಮಾಡಿದ ಪಣತಿ, ಕುಂಬಾರ ಮಾಡಿರ್ತಕ್ಕಂಥ ಮಣ್ಣಿನ ದೀಪ, ಗಾಣಿಗ ಮಾಡಿರ್ತಕ್ಕಂಥ ಎಣ್ಣೆ, ಇನ್ನು ರೈತ ಒಕ್ಕಲಿಗ, ಒಕ್ಕಲಿಗ ಬೆಳೆದಿರ್ತಕ್ಕಂಥ ಬತ್ತಿ, ಇನ್ನು ಬಂದು ಹಚ್ಚೋರು ಯಾರು, ಒಬ್ಬ ಪುರೋಹಿತ. ಪುರೋಹಿತ ಬಂದು ಆ ದೀಪವನ್ನು ಬೆಳಗ್ತಾನೆ ಅಂತ ಇಟ್ಕೊಳ್ಳೋಣ. ಆವಾಗ ಈ ದೀಪ ಯಾವ ಜಾತಿ ಆಯಿತು? ಕುಂಬಾರ ಮಾಡಿಕೊಟ್ಟಂತಹ ಪಣತೆ, ಗಾಣಿಗ ತಂದುಕೊಟ್ಟಂತಹ ಎಣ್ಣೆ, ಒಕ್ಕಲಿಗ ಬೆಳೆದು ಹತ್ತಿಯನ್ನು ಬೆಳೆದು ಅದನ್ನು ಬತ್ತಿ ಮಾಡಿ ತಂದುಕೊಟ್ಟಂತಹ ಬತ್ತಿ, ಇವೆಲ್ಲವೂ ಸೇರಿದಾಗ ಇನ್ನೊಂದು ಬೆಂಕಿಪಟ್ಟಣ ಬೇಕಲ್ಲ. ಆ ಬೆಂಕಿಪಟ್ಟಣ ತಯಾರು ಮಾಡಿದಂಥವ್ರು, ಆ ಕಡ್ಡಿ ತಯಾರು ಮಾಡಿದಂಥವ್ರು ಯಾವ ಜಾತಿ, ಯಾರಿಗೆ ಗೊತ್ತು? ಇಲ್ಲಿ ಬಂದು ಒಬ್ಬ ಬ್ರಾಹ್ಮಣ ಅಥವಾ ಒಬ್ಬ ಪೂಜಾರಿ ಬಂದು ದೀಪವನ್ನು ಹಚ್ಚಿದ ತಕ್ಷಣ, ಏ ನೀವು ದೂರ ನಿಲ್ಲರಿ, ನೀವು ದೂರ ನಿಲ್ಲರಿ, ಏ ಹೌದೌದು ಅವ್ರು ಕೊಟ್ರೇ ಜ್ಯೋತಿ, ನಾವು ನಮಸ್ಕಾರ ಮಾಡ್ಕೊಳ್ಳೋದು ಅವ್ರು ಕೊಟ್ಟಂಥ ಜ್ಯೋತಿ ನಮಸ್ಕಾರ, ಅದು ಪವಿತ್ರ ಆಯ್ತು. ಆವಾಗ ಅದು ಪೂಜಾರಿ ಬಂದು ಹತ್ತಿದಾಗ ಪವಿತ್ರ ಆಯಿತು. ಇಲ್ಲಿ ಗಾಣಿಗ ಎಲ್ಲೋದ, ಒಕ್ಕಲಿಗ ಎಲ್ಲೋದ, ಕುಂಬಾರ ಎಲ್ಲಿ ಹೋದ, ಆ ಬೆಂಕಿ ಪಟ್ಟಣವನ್ನು ಮಾಡಿದವ್ರು ಎಲ್ಲೋದ್ರು? ಒಬ್ಬ ಐನೂರು ಬಂದು ಅಥವಾ ಒಬ್ಬ ಪುರೋಹಿತ ಬಂದು ಬೆಂಕಿ ಕಡ್ಡಿ ಗೀಚಿ ಸ್ಪರ್ಶ ಮಾಡಿದ ತಕ್ಷಣ ಅದು ಪವಿತ್ರ ಆಗ್ಬಿಡ್ತಾ, ನಾವು ಹೋಗಿ ಅದಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಡತ್ತ? ಅದಕ್ಕೆ ಹೇಳ್ತಾರೆ, ದೇವನೊಲಿದಾತನೇ ಜಾತ, ಜಾತಿ ವಿಜಾತಿ ಏನ ಬೇಡ, ಎಲ್ಲರ ಮನೆಯ ಜ್ಯೋತಿ ಒಂದೇ. ಯಾರಿಗೆ ಪರಮಾತ್ಮನ ನೆನಪಿದೆ, ನೆನಪು ಅಂದರೆ ದೇವರು ಜ್ಯೋತಿ ಸ್ವರೂಪವಾಗಿದ್ದಾನೆ ಅನ್ನುವಂತಹ ನೆನಪು ಯಾರಲ್ಲಿದೆ, ಅವನು ನಿಜವಾದಂತಹ ಜಾತ. ಅಂದರೆ ಪರಮಾತ್ಮನಿಗೆ ಪ್ರಿಯವಾದಂಥವನು ಅವನು, ಮಾನವ ಅವನು, ಮನುಷ್ಯ ಅವನು, ದೈವಜ್ಞ. ಇನ್ನು ಉಳಿದವರೆಲ್ಲರೂ ಜಾತಿಯ ಕೂಪದಲ್ಲೇ ಇರತಕ್ಕಂಥವರು. ಈ ಭಾರತ ದೇಶದಲ್ಲಿ ಇದೊಂದು ಹಬ್ಬವನ್ನು ಜ್ಯೋತಿಯನ್ನು ಹಚ್ಚುವುದರ ಮುಖಾಂತರ, ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ, ಜ್ಯೋತಿಯನ್ನೇ ಆರಾಧಿಸುವುದರ ಮುಖಾಂತರ
ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾವೆಲ್ಲರೂ. ಇನ್ನು ಪಶ್ಚಿಮ ಬಂಗಾಳ, ಇನ್ನು ಆ ಕಡೆ ಈ ಕಡೆ ಹೋದಾಗ ಇದನ್ನು ದುರ್ಗೆ ಸಂಕೇತವಾಗಿ ಆ ದುರ್ಗೆಗಳನ್ನು ಮಾಡ್ತಾರೆ. ಇದೆಲ್ಲ ಕಟ್ಟುಕತೆಗಳು. ಈ ದುರ್ಗೆ ಇದ್ಲಂತೆ ಎಲ್ಲ ದೇವತೆಗಳು ಸೇರಿಕೊಂಡ್ರಂತೆ, ಒಬ್ಬ ರಾಕ್ಷಸ ಯಾರೋ ಇದ್ನಂತೆ, ಆ ರಾಕ್ಷಸನ್ನ ಕೊಲ್ಲೋದಕ್ಕೆ ಯಾರು ಗಂಡಸರಿರಲಿಲ್ಲವಂತೆ, ಅದಕ್ಕೆ ಒಂದು ಹೆಣ್ಣುಮಗಳನ್ನ ಕರ್ಕೊಂಬಂದ್ರಂತೆ. ಆ ಹೆಣ್ಣುಮಗಳಿಗೆ ಎಲ್ಲ ಚಾಕು, ಚೂರಿ, ಲಾಂಗು, ಮಚ್ಚು, ದೊಣ್ಣೆ, ಕತ್ತಿ, ಕೊಡಲಿ ಎಲ್ಲ ಹಾಕಿ ಕೊಟ್ಬಿಟ್ರಂತೆ. ಆಕೆ ಹೋಗಿ ಈ ಆಯುಧಗಳನ್ನೆಲ್ಲ ಉಪಯೋಗಿಸ್ಕೊಂಡು ಆ ರಾಕ್ಷಸನ್ನ ಸಂಹಾರ ಮಾಡಿಬಿಟ್ಟು ಬಂದ್ಬಿಟ್ರಂತೆ. ಇವರೆಲ್ಲ ಕೈ ಕಟ್ಕೊಂಡು ನೋಡ್ತಾ ಇದ್ರಂತೆ. ಇವೆಲ್ಲವೂ ಕೂಡ ಕಟ್ಟುಕತೆಗಳು. ಇವೆಲ್ಲ ಯಾವನ್ನೂ ನಂಬಬಾರ್ದು ನಾವು. ಅಷ್ಟಕ್ಕೂ ಕಟ್ಟುಕತೆ ಕಟ್ಟಿರೋದು ಯಾರ ಮೇಲೆ ಅಂತ ತಮಗೆ ಗೊತ್ತಿರಬೇಕು. ಈ ಕಟ್ಟುಕತೆಗಳು ಕಟ್ಟಿರೋದು ಎಲ್ಲರೂ ಕೂಡ ಶೈವರು, ಶೈವ ಲೀಡರ್ಗಳ ಮೇಲೆ, ಶೈವ ಲೀಡರ್ಗಳ ಮೇಲೆ. ಒಬ್ಬೊಬ್ಬ ಶೈವ ಲೀಡರ್ಗಳನ್ನು ಕೊಂದು 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 ಕತೆ ಕಟ್ತಾರೆ. ಶೈವರಂದರೆ ಯಾರಂಗಾದರೆ ಆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಶಿವನನ್ನು ನಂಬಿಕೊಂಡಿರ್ತಕ್ಕಂಥವ್ರು. ಆ ಶೈವರು ಅಂತಂದರೆ ಆ ನಿರಾಕಾರ ಪರಮಾತ್ಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಶಿವನನ್ನು ನಂಬಿಕೊಂಡಿರೋರಿಗೆ ಶೈವರು ಅಂತ ಕರೀತಾರೆ. ಆದರೆ ಇವತ್ತಿನ ಶೈವ ಬಿಡಿ ಕೆಟ್ಟೋಗಿದೆ. ಮೂಲ ಶೈವರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮೂಲ ಶೈವ ಈ ಭಾರತ ದೇಶದಲ್ಲಿ ಎರಡು ಸಂಪ್ರದಾಯಗಳನ್ನು ನಾವು ನೋಡ್ತೀವಿ. ಒಂದು ಶೈವ ಸಂಪ್ರದಾಯ, ಇನ್ನೊಂದು ವೈಷ್ಣವ ಸಂಪ್ರದಾಯ. ಯಾವಾಗಲೂ ಇತಿಹಾಸದ ಕಾಲಗರ್ಭದಲ್ಲಿ ಈ ವೈಷ್ಣವರಿಗೂ ಮತ್ತು ಈ ಶೈವರಿಗೂ ಗಲಾಟೆ ಇದ್ದೇ ಇದೆ. ಈ ಭೂಮಿ ಹುಟ್ಟದಾಗಿಂದಲೂ ಸಹ ಇವರಿಬ್ಬರಿಗೆ ಗಲಾಟೆ ಇದ್ದೇ ಇದೆ, ಈ ಶೈವರಿಗೆ ಮತ್ತು ವೈಷ್ಣವರಿಗೆ. ಹಾಗಾದರೆ ಈ ಶೈವರು ಅಂದರೆ ಯಾರು, ಈ ವೈಷ್ಣವರು ಅಂದರೆ ಯಾರು, ಇವ್ರು ಯಾಕೆ ಇಬ್ಬರು ಕಿತ್ತಾಡ್ತಾರೆ, ಇವರಿಬ್ಬರಿಗೆ ಏನು ವೈರತ್ವ, ಈ ಶೈವ ಲೀಡರ್ಗಳನ್ನೆಲ್ಲ ಯಾಕೆ ಕೊಂದರು, ಈ ಶೈವ ಲೀಡರ್ಗಳು ಯಾರ್ಯಾರು, ಆ ಶೈವ ಲೀಡರ್ಗಳಿಗೆ ಯಾಕೆ ರಾಕ್ಷಸ ಪಟ್ಟವನ್ನು ಕೊಟ್ಟರು, ಯಾರು ಕೊಟ್ಟಿದ್ದು, ಇವೆಲ್ಲ ನೋಡ್ತಾ ಹೋದಾಗ ಕಣ್ಣಲ್ಲಿ ನೀರು ಬರ್ತದೆ. ಈ ಹಬ್ಬಗಳು ಯಾಕಪ್ಪ ಮಾಡಬೇಕು ಅನ್ನಿಸ್ತೆ. ನಮಗೆ ತಿಳುವಳಿಕೆಯೇ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಈ ಹಬ್ಬಗಳನ್ನು ನಾನು ಮಾಡಿ ನಾವು ಸಂಭ್ರಮಿಸಿದ್ವಿ. ಈ ಹಬ್ಬಗಳಲ್ಲಿ ನಾವು ಸಂಭ್ರಮ ಮಾಡಿದ್ವಿ, ಆಚರಣೆ ಮಾಡಿದ್ವಿ. ಆದರೆ ಈಗ ಇದರ ನಿಜವಾದಂತಹ ಅರ್ಥಗಳು ಗೊತ್ತಾದ ಮೇಲಂತೂ ಒಂದೊಂದು ಹಬ್ಬ ಮಾಡಬೇಕಾದ್ರೂ ಕೂಡ ನಮಗೆ ಕಣ್ಣಲ್ಲಿ ಬರ್ತದೆ. ಹಬ್ಬಗಳ ಆಚರಣೆಯನ್ನೇ ನಾವು ಬಿಟ್ಟುಬಿಟ್ಟಿದ್ದೀವಿ. ನಾವು ಮಾಡೋದೇ ಇಲ್ಲ, ಯಾವ ಹಬ್ಬದ ಆಚರಣೆಗಳು ಮಾಡ್ತಾ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಹಬ್ಬನೂ ಕೂಡ ನಮ್ಮ ಶೈವರನ್ನು ಕೊಂದು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಒಬ್ಬೊಬ್ಬ ಶೈವ ಲೀಡರ್ಗಳನ್ನು ಕೊಂದು 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 ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಹಬ್ಬಗಳು. ಉದಾಹರಣೆಗೆ ಈಗ ನಾವು ದೀಪಾವಳಿ ಮಾಡ್ತಾ ಇದ್ದೀವಿ. ಈ ದೀಪಾವಳಿ ಯಾರನ್ನು ಕೊಂದದ ದಿನ, ಬಲಿಚಕ್ರವರ್ತಿಯನ್ನು ಕೊಂದ ದಿನ. ಬಲಿಚಕ್ರವರ್ತಿಯನ್ನು ಕೊಂದು ಹಬ್ಬ ಮಾಡ್ತಾ ಇರೋದು. ಯಾರು ಕೊಂದಿದ್ದ್ಯಾರು, ವೈಷ್ಣವರು. ಯಾರನ್ನು ಕೊಂದಿದ್ದು, ಶೈವರ ಲೀಡರ್ ಆಗಿರ್ತಕ್ಕಂಥ ಬಲಿಚಕ್ರವರ್ತಿ. ಯಾಕೆ ಕೊಂದರು, ಈ ವೈದಿಕ ಆಚರಣೆಗಳನ್ನು ವಿರೋಧ ಮಾಡಿದ್ದಕ್ಕೆ, ಈ ಹೋಮ ಹವನಗಳನ್ನು ವಿರೋಧ ಮಾಡಿದ್ದಕ್ಕೆ, ಈ ಆಗಮ ಮಂತ್ರ ಶಾಸ್ತ್ರಗಳನ್ನು ವಿರೋಧ ಮಾಡಿದ್ದಕ್ಕೆ. ಇವರು ರಾಕ್ಷಸರು. ಯಾರು, ನಮ್ಮ ಲೀಡರ್ಗಳೆಲ್ಲ ರಾಕ್ಷಸರು. ವೈಷ್ಣವ ಲೀಡರ್ಗಳೆಲ್ಲರೂ ಕೂಡ ದೇವತೆಗಳು, ವರ ಕೊಡೋ ದೇವರುಗಳು. ಇತಿಹಾಸ ನೋಡಿದಾಗ ಬಹಳ ನೋವಾಗುತ್ತೆ ಮನಸ್ಸಿಗೆ. ಇನ್ನು ಕೃಷ್ಣ ಕೊಂದಂತಹ ಕಂಸ, ಪಾಪ ಕೃಷ್ಣನೂ ಕೂಡ ದ್ರಾವಿಡನೇ, ಕಂಸನೂ ಕೂಡ ದ್ರಾವಿಡನೇ. ದ್ರಾವಿಡರ ಕೈಯಿಂದ ದ್ರಾವಿಡರನ್ನೇ ಕೊಲ್ಸಿದ್ರು. ಯಾಕೆ, ವೈದಿಕ ಧರ್ಮದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ, ವೈದಿಕ ಸಂಪ್ರದಾಯದ ವಿರುದ್ಧವಾಗಿ ಮಾತಾಡಿದ್ದಕ್ಕೆ. ಈ ಕಟ್ಟುಕತೆಗಳನ್ನು, ಹೋಮ ಹವನಗಳನ್ನು ವಿರೋಧ ಮಾಡಿದ್ದಕ್ಕೆ, ಬಹುದೇವರ ಆರಾಧನೆಯನ್ನು ವಿರೋಧ ಮಾಡಿದ್ದಕ್ಕೆ. ಶೈವರದು ಒಂದೇ ನಂಬಿಕೆ ಏನು ಅಂತಂದರೆ, ಪರಮಾತ್ಮ ಒಬ್ಬನೇ ಇದ್ದಾನೆ, ಅವನು ನಿರಾಕಾರ, ಅವನು ಬೆಳಕಿನ ರೂಪದಲ್ಲಿದ್ದಾನೆ, ಅವನು ಈ ಸೃಷ್ಟಿಯ ಒಡೆಯ, ಈ ಬ್ರಹ್ಮಾಂಡದ ಒಡೆಯ, ಅವನು ಸಕಲ ಜೀವಾತ್ಮಗಳ ತಂದೆ ಅಂತ ಏನು ಇವರು ಶೈವರು ನಂಬಿಕೊಂಡಿದ್ದಾರಲ್ಲ, ಅದಕ್ಕೆ ತತ್ವಿರುದ್ಧ ಇವರು. ಏನು, ಸೂರ್ಯದೇವರು, ಚಂದ್ರದೇವರು,
ಆಕಾಶ ದೇವರು, ಭೂಮಿ ದೇವರು, ಗಾಳಿ ದೇವರು, ಎಲ್ಲವೂ ದೇವರು ದೇವರು ದೇವರು, ನೀರು ದೇವರು ಅಂತ ನಂಬಿಕೊಂಡಿರ್ತಕ್ಕಂಥವರು ಈ ವೈಷ್ಣವರು. ಅಂದರೆ ಪಂಚಭೂತಗಳನ್ನೇ ದೇವರುಗಳನ್ನ ಮಾಡಿ ಪೂಜೆ ಮಾಡೋರು ಈ ವೈಷ್ಣವರು. ಈ ಶೈವರು ಪಂಚಭೂತಗಳನ್ನು ಪೂಜೆ ಮಾಡೋದಿಲ್ಲ. ಇವೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ಅಂತ ಹೇಳ್ತಾರೆ. ಯಾವ್ಯಾವುದು? ನೀರು, ಗಾಳಿ, ಆಕಾಶ, ಸೂರ್ಯ, ಚಂದ್ರ, ಇವೆಲ್ಲವೂ ಕೂಡ, ಮರ, ಗಿಡ, ಅಗ್ನಿ, ಎಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ. ಅದರಿಂದ ನಾವು ಪರಮಾತ್ಮನ್ನೇ ನಾವು ನೇರವಾಗಿ ಪೂಜೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಶೈವರಂತಾರೆ. ಇವರೇನು ಹೇಳ್ತಾರೆ? ಇಲ್ಲ, ಅಗ್ನಿ ದೇವ, ಅಗ್ನಿ ದೇವರು. ನಾವು ಹೋಮ ಹವನಗಳನ್ನು ಮಾಡಿ ಪೂರ್ಣಾಹುತಿಯನ್ನು ಕೊಟ್ಟರೆ ಆ ಪೂರ್ಣಾಹುತಿನಲ್ಲಿ ಕೊಡೋದೇನು? ಮಂಗಳ ದ್ರವ್ಯಗಳು, ಅತ್ಯಂತ ಶ್ರೇಷ್ಠವಾದಂತಹ ತಿನ್ನುವಂತಹ ಪದಾರ್ಥಗಳು, ಬಟ್ಟೆಗಳು, ಆಹಾರಗಳು, ಅದರಲ್ಲೂ ಕೊಡ್ತಕ್ಕಂಥ ಎಲ್ಲ ಖರ್ಜೂರ, ಕಲ್ಲು ಸಕ್ಕರೆ, ತುಪ್ಪ, ಈ ಥರ ಬೆಲೆ ಬಾಳುವಂತಹ ವಸ್ತುಗಳು ಇವೆಲ್ಲವನ್ನು ಕೂಡ ಅಗ್ನಿದೇವನಿಗೆ ಕೊಟ್ಟರೆ ಆ ಅಗ್ನಿದೇವ ಏನು ಮಾಡ್ತಾನೆ? ಅದನ್ನು ತೊಗೊಂಡೋಗ್ಬಿಟ್ಟು ದೇವ್ರಿಗೆ ಕೊಡ್ತಾನಂತೆ. ಪಾಪ ಅಗ್ನಿದೇವ ಮೀಡಿಯೇಟ್ರು, ಇಲ್ಲಿ ಹೋಮ ಮಾಡೋರ್ಗು ಆ ದೇವ್ರಿಗೂ ಆತ ಮೀಡಿಯೇಟ್ರ್, ಪೋಸ್ಟ್ ಮ್ಯಾನ್ ಕೆಲಸ ಮಾಡೋದವನು. ಇವನು ತೊಗೊಂಡೋಗಿ ಅವ್ರಿಗೆ ತಲುಪಿಸ್ತಾರಂತೆ, ಅವಾಗ ನಮಗೆಲ್ಲ ಒಳ್ಳೆಯದಾಗುತ್ತಂತೆ ಅಂತ ನಂಬ್ಕೊಂಡಿರ್ತಕ್ಕಂಥವ್ರು ಈ ವೈಷ್ಣವರು. ಆದರೆ ಶೈವರು ಇದನ್ನೆಲ್ಲ ನಂಬೋದಿಲ್ಲ. ಹೀಗಾಗಿ ನಮ್ಮ ಶೈವ ಲೀಡ್ಗಳಾಗಿರ್ತಕ್ಕಂಥ ಬಲಿಚಕ್ರವರ್ತಿಯನ್ನು ಕೊಂದು ದೀಪಾವಳಿಯನ್ನು ಮಾಡ್ತಾರೆ, ಕಂಸನನ್ನು ಕೊಂದು ಕೃಷ್ಣ ಜಯಂತಿಯನ್ನು ಮಾಡ್ತಾರೆ, ಕೃಷ್ಣ ಜಯಂತಿ ದಿನ ಕಂಸನ ಕೊಂದಂಥದ್ರ ಬಗ್ಗೆ ಮಾತಾಡ್ತಾರೆ, ಇನ್ನು ಮಹಿಷಾಸುರನ ಕೊಂದು ವಿಜಯದಶಮಿಯನ್ನು ಮಾಡ್ತಾರೆ, ರಾವಣನ ಕೊಂದು ಕಾಮನ ಹಬ್ಬ ಮಾಡ್ತಾರೆ, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವನ್ನು ಕೊಂದು ಹರಿ ಹಬ್ಬ ಮಾಡ್ತಾರೆ. ಇನ್ನು ನಮ್ಮ ಶೈವ ಲೀಡರ್ಗಳಾಗಿರ್ತಕ್ಕಂಥ ಹರ, ರುದ್ರ, ಈಶ್ವರ, ಶಿವ, ಇವರೆಲ್ಲ ನಮ್ಮ ಶೈವ ಲೀಡರ್ಗಳು. ಇವ್ರನ್ನೆಲ್ಲ ಕೊಂದು 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 ರಾಕ್ಷಸರ ಪಟ್ಟ ಕಟ್ಬಿಡ್ತಾರೆ. ಇವರೆಲ್ಲ ರಾಕ್ಷಸರು, ಇವರೆಲ್ಲ ರಾಕ್ಷಸರು ಅಂತೇಳಿ. ಇದು ಎಲ್ಲಿವರೆಗೆ ಬರ್ತದೆ ಅಂತಂದರೆ 12ನೇ ಶತಮಾನದ ಶರಣರ ಕಾಲವರೆಗೂ ಬರ್ತದೆ, ಶರಣರ ಕಾಲದವರೆಗೆ ಬರ್ತದೆ. ಅಲ್ಲೂ ಕೂಡ ಇದೇ ಸಂಪ್ರದಾಯವಾದಿಗಳು, ಇದೇ ಪುರೋಹಿತ ಶಾಹಿಗಳು ಬಸವಣ್ಣನವರ ವೈಜ್ಞಾನಿಕ ಕ್ರಾಂತಿಯನ್ನು ಒಪ್ಪಿಕೊಳ್ಳದೇನೆ, ಆ ಸಮಾಜೋಧಾರ್ಮಿಕ ಕ್ರಾಂತಿಯನ್ನು ಒಪ್ಪಿಕೊಳ್ಳದೆ ಬಸವಣ್ಣನವರನ್ನು ಊರು ಬಿಟ್ಟು, ಅಂದರೆ ಆ ದೇಶವನ್ನು ಬಿಟ್ಟು ಆಚೆ ಹಾಕ್ತಾರೆ, ಕಲ್ಯಾಣ ಸಾಮ್ರಾಜ್ಯವನ್ನು ಬಿಟ್ಟು ಆಚೆ ಹಾಕ್ತಾರೆ, ಕೊನೆಗೆ ಹರಳಯ್ಯ ಮಧುವರಸರನ್ನು ಸಹ ಕೊಂದು ಬಿಡ್ತಾರೆ, ಅವರನ್ನು ಕೂಡ ಬಲಿ ತಗೊಳ್ತಾರೆ. ಈ ವೈದಿಕರ ಅಟ್ಟಹಾಸಕ್ಕೆ 12ನೇ ಶತಮಾನದವರೆಗೂ ಸಹ ಬಲಿ ನಡೆದೇ ಹೋಯಿತು. ಆದರೆ ನಾವು ಏನನ್ನೂ ಕೂಡ ಸರಿಯಾಗಿ ಗಮನಿಸದೆ ಆ ವೈದಿಕ ಸಂಪ್ರದಾಯ, ಅವರು ಏನು ಹಬ್ಬ ಆಚರಣೆಗಳನ್ನು ಮಾಡಿಕೊಟ್ಟಿದ್ದಾರಲ್ಲ, ಅದನ್ನು ಸಂತೋಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಆದರೆ ಅದು ನಮ್ಮ ಪೂರ್ವಿಕರ ತಿಥಿ, ನಮ್ಮ ಪೂರ್ವಿಕರನ್ನು ಹತ್ಯೆ ಮಾಡಿರತಕ್ಕಂಥ ಸಂತೋಷದ ವಿಜಯದಶಮಿಗಳವೆಲ್ಲ ವಿಜಯೋತ್ಸವಗಳು. ಯಾರ್ಯಾರು ನಮ್ಮ ಪೂರ್ವಿಕರು ಅಂತಂದರೆ, ನಮ್ಮ ಆ ಶರಣರ ಹಾದಿಯಾಗಿ ಹರ ರುದ್ರ, ನಮ್ಮ ಹರ ಮೊದಲನೇ ಒಬ್ಬ ಲೀಡ್ರು, ಈ ಶೈವ ಧರ್ಮದ ಮೊದಲನೇ ಲೀಡ್ರು. ಹರನವರೆಗೆ ಹತ್ಯೆಗಳು ಮಾಡಿ ನಮ್ಮ ಕೈಲಿ ಹಬ್ಬ ಮಾಡಿಸ್ತಾರೆ. ನಮಗೆ ಗೊತ್ತಿಲ್ಲ, ಚರಿತ್ರೆ ಗೊತ್ತಿಲ್ಲ. ನಮ್ಮ ಪೂರ್ವಿಕರ ಕೊಲೆ ಮಾಡಿದಂತಹ ವಿಜಯೋತ್ಸವವನ್ನು ನಾವೇ, ಅವರ ಸಂತತಿಯವರಾದಂತಹ ಮಕ್ಕಳು ನಾವೇ, ಯಾರು ಇದ್ದೀವಲ್ಲ, ನಾವೇ ಆಚರಣೆ ಮಾಡ್ತಾ ಇದ್ದೀವಿ. ಹೇಗಿದೆ ಅಂತಂದರೆ, ನಮ್ಮ ತಂದೆಯನ್ನು, ನಮ್ಮ ತಾತನ, ನಮ್ಮ ಮುತ್ತಾತನ ಕೊಂದು ನಮ್ಮ ಕೈಲಿ ಹಬ್ಬ ಮಾಡಿಸ್ತಾ ಇರ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಂಡ ಮೇಲೆ ನಾವಂತೂ ಯಾವ ಹಬ್ಬ ಆಚರಣೆಗಳೆಲ್ಲವನ್ನೂ ಸಹ ಬಿಟ್ಟೇ ಬಿಟ್ಟಿದ್ದೀವಿ. ಆದರೂ ಸಹ ಇಂದಿನ ಇತಿಹಾಸ ಅಥವಾ ಇವತ್ತಿನ ಯುವ ಸಮಾಜ ಅಥವಾ ಇವತ್ತಿನ ಸಮಾಜಕ್ಕೆ ಹಿಸ್ಟ್ರಿ ಗೊತ್ತಿಲ್ಲ. ಅವರಿಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ಬಿಡ್ತೀವೋ ಅದನ್ನೇ ನಂಬೋದು ಅವರು, ಅಥವಾ ಟಿ ವಿನಲ್ಲಿ ಏನು ಬರುತ್ತೋ ಅದನ್ನೇ ನಂಬೋದು.
ಟಿವಿನಲ್ಲಿ ಅಸತ್ಯವನ್ನು 10 ಸಲ ತೋರಿಸಿಬಿಟ್ರೆ ಅದು ಸತ್ಯ ಆಗೋಗ್ಬಿಡುತ್ತದೆ. ಯಾವುದೇ ಒಂದು ಆಚರಣೆ, ಅಸಂಬದ್ಧವಾದಂತಹ ಆಚರಣೆ, ಮೂಢನಂಬಿಕೆಯಿಂದ ಕೂಡಿರತಕ್ಕಂತಹ ಆಚರಣೆನ 10 ಸಲ ಟಿವಿಯಲ್ಲಿ ತೋರಿಸಿಬಿಟ್ರೆ ಅದು ಅಥೆಂಟಿಕೇಷನ್ ಆಗಿಬಿಡುತ್ತೆ. ಇನ್ನು ಅದು ಎಲ್ಲರೂ ಅದನ್ನೇ ಫಾಲೋ ಮಾಡಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಆಚರಣೆಗಳು ಎಷ್ಟು ಅರ್ಥವನ್ನು ಕೆಡಿಸ್ಕೊಳ್ತಾ ಇದ್ದಾವೆ ಅಂತಂದ್ರೆ ನಮ್ಮ ಎಲ್ಲ ದಾರಿ ತಪ್ಪಿದಂತಹ ಆಚರಣೆಗಳು ಆಗ್ತಾ ಇದ್ದಾವೆ. ಆದ್ದರಿಂದ ಬಂಧುಗಳೇ, ಅದು ಏನೇ ಇರಲಿ, ಇತಿಹಾಸ ಏನೇ ಇರಲಿ, ಈಗ ನಮಗೆ ಒಂದು ಹಬ್ಬ ಅಂತ ಬಂದಿದೆ. ಹಬ್ಬವನ್ನು ನಾವು ಯಾರು ಹೆಂಗಾರ ಮಾಡ್ಕೊಳ್ಳಿ, ನಮಗೆ ಚಿಂತೆ ಇಲ್ಲ. ನಾವು ಬೆಳಕಿನ ಹಬ್ಬದ ರೂಪದಲ್ಲಿ ಈ ಹಬ್ಬವನ್ನು ನಾವು ಆಚರಣೆ ಮಾಡೋಣ. ಬೆಳಕು ಆ ನಿರಾಕಾರ ಪರಮಾತ್ಮನ ಸಂಕೇತ ಆಗಿದೆ, ಆ ಬೆಳಕು ಜ್ಞಾನದ ಸಂಕೇತವಾಗಿದೆ. ಬಸವಣ್ಣನವರು ನಮಗೆ ಹೇಳಿದರೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳಿದರೆ. ಹಾಗೆ ಒಂದು ದೀಪ, ಒಂದು ದೀಪ ಎಷ್ಟೇ ಗಾಢವಾಗಿರ್ತಕ್ಕಂಥ ಬೆಳಕನ್ನು ಓಡಿಸ್ತದೋ, ಹಾಗೆ ನಾವು ನಮ್ಮ ಜ್ಞಾನ, ನಮ್ಮ ಜ್ಞಾನದ ಆ ಶಕ್ತಿಯಿಂದ ನಮ್ಮಲ್ಲಿ ಮನೆ ಮಾಡಿಕೊಂಡಿರ್ತಕ್ಕಂಥ ವಂಶ ಪಾರಂಪರೆಯಿಂದ ಮನೆ ಮಾಡಿಕೊಂಡಿರ್ತಕ್ಕಂಥ ಆ ಅಜ್ಞಾನಗಳನ್ನೆಲ್ಲ ನಾವು ಓಡಿಸ್ಬೇಕಾಗುತ್ತೆ. ಓಡಿಸೋದು ಅಂತಂದರೆ ಮೊದಲು ನಾವು ಬದಲಾವಣೆ ಆಗಬೇಕು. ನಮ್ಮ ಬದಲಾವಣೆಯನ್ನು ನಮ್ಮ ಕುಟುಂಬದಲ್ಲಿ ತೋರಿಸ್ಬೇಕು. ನಮ್ಮ ಕುಟುಂಬದಲ್ಲಿ ನಂತರ ನಮ್ಮ ಸಮಾಜದಲ್ಲಿ, ನಮ್ಮ ಪರಿಸರದಲ್ಲಿ ನಾವು ಬದಲಾವಣೆಯನ್ನು ನಾವು ತೋರಿಸ್ಬೇಕಾಗುತ್ತೆ. ನಾವು ಈ ಹಬ್ಬದಲ್ಲಿ ಪಟಾಕಿಯನ್ನು ಯಾವ ಕಾರಣಕ್ಕೂ ಹಚ್ಚಬಾರದು. ಯಾಕೆಂದರೆ ಅದು ದೀಪವನ್ನು ಹಚ್ಚುವಂಥ ಹಬ್ಬ, ಪಟಾಕಿ ಹೊಡೆಯೋ ಶಬ್ದ ಮಾಡುವಂಥ ಹಬ್ಬ ಇಲ್ಲವೇ ಇಲ್ಲ, ಜಗತ್ತಲ್ಲೇ ಇಲ್ಲ. ಯಾರೂ ಕೂಡ ಪಟಾಕಿ ಹೊಡೋ ಸೌಂಡ್ ಮಾಡಿ ನಾವು ಹಬ್ಬಗಳು ಮಾಡುವಂಥದ್ದು ಸಂಪ್ರದಾಯ ಇಲ್ಲೂ ಇಲ್ಲ. ಪಟಾಕಿ ಹೊಡೆಯೋದ್ರಿಂದ ಮೊದಲನೇ ಹಾನಿ ಪರಿಸರ. ಈ ಪರಿಸರ ನಮಗೆ ನಮ್ಮ ಉಸಿರಾಡುವಂತಹ ಆ ಪ್ರಾಣವಾಯುವನ್ನು ಕೊಡುವಂಥದ್ದು. ಈ ಪ್ರಾಣವಾಯುವನ್ನು ನಾವು ಉಪಯೋಗಿಸಿ ಪ್ರತಿಯಾಗಿ ನಾವು ಆ ಪ್ರಾಣವಾಯುವಿಗೆ ವಿಷವನ್ನು ಸೇರಿಸಿದರೆ ಪರಮಾತ್ಮ ನಮ್ಮನ್ನು ಬಿಡ್ತಾನ, ಆ ಶಿವ ನಮ್ಮನ್ನು ಬಿಡ್ತಾನ? ಆ ಗಾಳಿಯನ್ನು ನಮಗೋಸ್ಕರ ಕೊಟ್ಟಿದ್ದು ಸೇವನೆ ಮಾಡಲಿ ಅಂತ, ನಾವು ಸೇವನೆ ಮಾಡಿದ್ದು ಜೊತೆ ಜೊತೆಗೆ ನಾವು ಅದಕ್ಕೆ ಪಾಯ್ಸನ್ ಹಾಕಿದ್ರೆ ಬಿಟ್ಬಿಡ್ತಾನ ಪರಮಾತ್ಮ? ಬಿಡೋದಿಲ್ಲ. ಪ್ರಕೃತಿ ಮೇಲೆ ದೌರ್ಜನ್ಯ ಮಾಡಿದವನ್ನು ಯಾರನ್ನು ಸುಮ್ಮನೆ ಬಿಡೋದಿಲ್ಲ ದೇವರು. ಅದಕ್ಕೆ ತಕ್ಕ ಶಿಕ್ಷೆಯನ್ನು ಕೊಟ್ಟು ಅವರ ಕೊನೆಗಾಲದಲ್ಲಿ ಅದೇ ಉಸಿರಾಟದ ತೊಂದರೆಯಿಂದಲೇ ಸಾಯ್ತಾರೆ ಅವರೆಲ್ಲರೂ. ಯಾಕೆ ಅಂತಂದರೆ ನಾವು ಈ ಪ್ರಕೃತಿಯಲ್ಲಿರ್ತಕ್ಕಂಥ ಗಾಳಿಯನ್ನು ನಾವು ಕೆಡಿಸಿದ್ವಲ್ಲ, ಆ ವಾಯುವನ್ನು ನಾವು ಕೆಡಿಸಿದ್ವಲ್ಲ, ಅದರ ಪ್ರತಿಫಲ ನಾವು ಊಟ ಮಾಡಲೇಬೇಕಾಗುತ್ತೆ. ನಮಗೆ ಕೆಮ್ಮು, ದಮ್ಮು, ಅಸ್ತಮ ಬಂದೇ ನಾವು ಸಾಯ್ಬೇಕಾಗುತ್ತೆ. ಯಾಕೆಂದರೆ ಪ್ರಕೃತಿ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಎಲ್ಲವೂ ಕೂಡ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಆಗಿಬಿಡ್ತದೆ. ಆದ್ದರಿಂದ ಯಾವ ಕಾರಣಕ್ಕೂ ಕೂಡ ನಾವು ಪಟಾಕಿಯನ್ನು ಹೊಡಿಬಾರ್ದು. ಇನ್ನು ಶಬ್ದ ಮಾಲಿನ್ಯ. ಆ ಶಬ್ದ ಮಾಲಿನ್ಯ ಹೇಗಪ್ಪ ಅಂತಂದರೆ, ಈ ಪ್ರಕೃತಿನಲ್ಲಿ ಪ್ರಾಣಕಾಂತ ಚೈತನ್ಯ ಶಕ್ತಿ ಸಂಪೂರ್ಣವಾಗಿ ವಾತಾವರಣವನ್ನು ಹರಡಿಕೊಂಡಿದೆ, ಅಂದರೆ ತುಂಬಿಕೊಂಡಿದೆ. ವಾತಾವರಣ ಪೂರ್ತಿ ಟೈಟಾಗಿ ವಿಶ್ವಕಾಂತ ಚೈತನ್ಯ ಶಕ್ತಿ ತುಂಬಿಕೊಂಡಿದೆ. ಆ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ನಾವು ಸೇವನೆ ಮಾಡೋದ್ರ ಮುಖಾಂತರ ನಾವೊಂದು ಪ್ರತಿಯೊಬ್ಬರೂ ಬದುಕಿದ್ದೀವಿ. ಸಕಲ ಜೀವ ಜಂತುಗಳು ಸಹ ಆ ಪ್ರಾಣಕಾಂತ ಚೈತನ್ಯ ಶಕ್ತಿಯನ್ನು ಸೇವನೆ ಮಾಡೋದ್ರ ಮುಖಾಂತರ ನಾವು ಬದುಕಿದ್ದೀವಿ. ನಾವು ಕೆಲವರು ಹೇಳ್ತಾರೆ, ಇಲ್ಲ ರೀ, ಆಕ್ಸಿಜನಿಂದ ನಾವು ಆಕ್ಸಿಜನ್ ಕುಡ್ಕೊಂಡು ನಾವು ಬದುಕಿದ್ದೀವಿ ಅಂತ. ಇಲ್ಲ ಇಲ್ಲ, ಆಕ್ಸಿಜನ್ ಅಲ್ಲ. ಹಂಗಾರೆ ಸಾಯ ವ್ಯಕ್ತಿಗೆ ಆಕ್ಸಿಜನಿಗೆಲ್ಲ ಸಿಲಿಂಡರ್ಗಳೆಲ್ಲ ಕಂಡಿಡ್ದಿದ್ದೀವಲ್ಲ ನಾವು, ಸಿಲಿಂಡರ್ಗಳಲ್ಲಿ ಆಕ್ಸಿಜನ್ ಕೊಡ್ಬೋದಲ್ಲ, ಕೊಟ್ಟು ಬದುಕಿಸ್ಬೋದಲ್ಲ. ಇಲ್ಲ ಇಲ್ಲ, ನಾವು ಉಸಿರಾಟದ್ರ ಮುಖಾಂತರ ಈ ವಿಶ್ವಕಾಂತ ಚೈತನ್ಯ ಶಕ್ತಿಯನ್ನು ಪ್ರತಿ ಕ್ಷಣನೂ ಕೂಡ ನಾವು ತಗೊಳ್ಳೋದ್ರಿಂದ ನಾವು ಬದುಕಿದ್ದೀವಿ. ಅಂಥ ವಿಶ್ವಕಾಂತ ಚೈತನ್ಯ ಶಕ್ತಿ ನಮ್ಮ ವಾತಾವರಣದಲ್ಲಿ ಬಹಳ ಟೈಟಾಗಿ ಅರಳ್ಕೊಂಡಿದೆ. ಯಾವಾಗ ಈ ಶಬ್ದ ಸ್ಫೋಟ ಆಗುತ್ತಲ್ಲ, ಆ ಶಬ್ದ ಸ್ಫೋಟ ಆದ ತಕ್ಷಣ ಒಂದು 10 ಅಡಿಗೆ 10 ಅಡಿನೋ ಅಥವಾ 20 ಅಡಿಗೆ 20 ಅಡಿನೋ ಆ ಜಾಗದಲ್ಲಿ ಆ ವಿಶ್ವಕಾಂತ ಚೈತನ್ಯ ಶಕ್ತಿ ಮುಂದಕ್ಕೆ ತಳ್ಳಲ್ಪಡುತ್ತೆ. ತಳ್ಳಲ್ಪಟ್ಟಾಗ ಅಷ್ಟು ಜಾಗ ಆ ವಿಶ್ವಕಾಂತ ಚೈತನ್ಯ ಶಕ್ತಿ ರಹಿತವಾದಂತಹ ಜಾಗ ಕ್ರಿಯೇಟ್ ಆಗುತ್ತೆ. ಹೇಗೆ ಸುನಾಮಿ ಸೃಷ್ಟಿಯಾಗುತ್ತೆ ನೋಡ್ರಿ, ಸುನಾಮಿ ಸಮುದ್ರದಲ್ಲಿ ಆ ಒಂದು ಬಿಸಿಲಿನ ಜಳಕ್ಕೆ ಆ ವಾಯು ಮೇಲೆ ಹೊರಟೋಗ್ಬಿಡ್ತದೆ, ಕಾದು ಆ ವಾಯು ಮೇಲೆ ಹೋಗ್ಬಿಡ್ತದೆ. ಆ ವಾಯು ಹೋದಂಥ ಖಾಲಿ ಜಾಗಕ್ಕೆ ಹೊರಗಡೆಯಿಂದ ರಭಸವಾಗಿ ಗಾಳಿ ನುಗ್ಗಿದಾಗ ಸುಂಟರ್ ಗಾಳಿ ಸ್ಟಾರ್ಟ್ ಆಗುತ್ತೆ.
ಆ ಸುಂಟರಗಾಳಿಯಿಂದಲೇ ನಮಗೆ ಚಂಡಮಾರುತ ಉಂಟಾಗೋದು. ಹೇಗೋ ಇಲ್ಲೂ ಕೂಡ ಆ ಶಬ್ದಕ್ಕೆ ವಿಶ್ವಕಾಂತ ಚೈತನ್ಯ ಶಕ್ತಿ ಒಂದು 10 ಅಡಿಗೋ 15 ಅಡಿಗೋ ಮುಂದೆ ತಳ್ಳಲ್ಪಟ್ಟಾಗ ಅಲ್ಲೊಂದು ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಆ ಗ್ಯಾಪಲ್ಲಿ ವಿಶ್ವಕಾಂತ ಚೈತನ್ಯ ಶಕ್ತಿ ಇರುವುದಿಲ್ಲ. ಆದರೆ ನಾವಲ್ಲಿ ನಿಂತಿರ್ತೀವಿ, ನಾವಲ್ಲಿ ನಿಂತಿರ್ತೀವಿ, ನಮ್ಮ ಉಸಿರಲ್ಲಿ ಆ ಒಂದು ಶಕ್ತಿಯ ಕೊರತೆ ಉಂಟಾಗುತ್ತೆ. ಹೀಗಾಗಿ ನಮಗೆ ಪ್ರತಿಯೊಂದು ಮನುಷ್ಯನಿಗೂ ಸಹ ಅಲ್ಲಿರ್ತಕ್ಕಂಥ ಪಟಾಕಿ ಹೊಡಿತಕ್ಕಂಥ ಆ ವಾತಾವರಣದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಅದರಿಂದ ಎಫೆಕ್ಟ್ ಆಗುತ್ತೆ. ಜೊತೆಗೆ ಇಲ್ಲಿನ ಒಂದು ಶಬ್ದ ಮಾಡಿದ್ರೆ ಮೇಲೆ ತಾರೆಗಳು ಕೂಡ ಅಲ್ಲಾಡ್ತವೆ. ಯಾಕೆಂದರೆ ಈ ವಾತಾವರಣ ಅಷ್ಟು ಟೈಟಾಗಿ ಸಣ್ಣ ಸಣ್ಣ ಕಣಗಳು ವಿಶ್ವಕಾಂತ ಚೈತನ್ಯ ಕಣಗಳಿಂದ ತುಂಬಲ್ಪಟ್ಟಿರೋದ್ರಿಂದ ಈ ಒಂದು ವಾತಾವರಣದಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಈ ಸೌಂಡಿಂದ ಇಂಬ್ಯಾಲೆನ್ಸ್ ಆಗುತ್ತೆ. ಅದಕ್ಕೆ ಶಬ್ದ ಮಾಲಿನ್ಯ ಮಾಡಬಾರದು ಅಂತಕ್ಕಂಥದ್ದು. ಮತ್ತೊಂದು ಬಹಳ ವಿಶೇಷವಾಗಿ ಹೇಳಬೇಕು ಅಂತಂದರೆ ಪ್ರತಿ ವರ್ಷ ಮಕ್ಕಳು ಕನಿಷ್ಠ ಒಂದು ಹಬ್ಬ ಬಂತು ಅಂತಂದರೆ ಒಂದು 100 ಮಕ್ಕಳು, ಒಂದು 150 ಮಕ್ಕಳು ನಮ್ಮ ದೇಶದಲ್ಲಿ ಅಂಧರ ಆಗ್ತಾ ಇದ್ದಾರೆ, ಕಣ್ಣನ್ನು ಕಳ್ಕೊಳ್ತಾ ಇದ್ದಾರೆ, ಮುಖ ಸುಟ್ಕೊಳ್ತಾರೆ, ಕೈಗಳು ಸುಟ್ಕೊಳ್ತಾರೆ, ಮೈ ಸುಟ್ಕೊಳ್ತಾರೆ, ಹೀಗೆ ಏನೋ ಒಂದು ಸುಟ್ಕೊಂಡು ಅವರು ಅಂಧತ್ವಕ್ಕೊಳಗಾಗ್ತಾ ಇದ್ದಾರೆ. ಕೆಲವರಿಗೆ ಕಿವಿ ತಮಟೆ ಹೊಡೆದೋಗುತ್ತೆ, ಕಿವಿ ತಮಟೆನೂ ಕೂಡ ಹೊಡೆದೋಗುತ್ತೆ. ಮತ್ತು ವಯಸ್ಸಾಗಿರ್ತಕ್ಕಂಥವ್ರು ಕೆಲವರು ಇರ್ತಾರೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇರ್ತದೆ. ಆಮೇಲೆ ರಕ್ತ ಈ ಎಪ್ಪುಗಟ್ಟಿರ್ತಕ್ಕಂಥ ಇದ್ದರೆ ಮೆದುಳು ಕಾಯಿಲೆಗಳಿರ್ತವೆ, ಖಿನ್ನತೆಗೊಳಗಾಗಿರ್ತಕ್ಕಂಥ ಜನ ಇರ್ತಾರೆ. ಅವರೂ ಸಹ ಈ ಶಬ್ದ ಮಾಲಿನ್ಯದಿಂದ ಅವರ ಶರೀರದ ಮೇಲೂ ಕೂಡ ಪ್ರಭಾವ ಉಂಟಾಗುತ್ತೆ. ಇದು ಒಂದು ದೊಡ್ಡ ದೋಷವನ್ನು ನಾವು ಉಂಟು ಮಾಡ್ದಂಗಾಗುತ್ತೆ. ಆದ್ದರಿಂದ ಪಟಾಕಿ ಹೊಡೆಯೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿ ಆ ಪಟಾಕಿ ಹಣದಲ್ಲಿ ನಾವು ಒಂದು ಒಳ್ಳೆ ಕೆಲಸಗಳನ್ನು, ಒಳ್ಳೆ ಸತ್ಕಾರ್ಯಗಳನ್ನು ಮಾಡ್ಬೋದು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಶಾಲೆ ಫೀಸನ್ನು ಕಟ್ಬೋದಲ್ಲ, ಕೆಲವು ಮಧ್ಯಮ ವರ್ಗದ ಮಕ್ಕಳಿಗೆ ಫೀಸ್ ಕಟ್ಟೋದಕ್ಕೆ ಆಗೋದಿಲ್ಲ ಅಂಥವರು ಅವರು ಸಾವಿರಗಟ್ಟಲೆ ಪಕ್ಕದ ಮನೆಯವ್ರು ನೋಡಲಿ ಅಂತ ಹೇಳಿಬಿಟ್ಟು ಪಟಾಕಿ ಚೀಟಿ ಹಾಕಿ ಪಟಾಕಿ ಹೊಡಿತಾರೆ. ಇವ್ರ ಮನೆ ಮುಂದೆ ಬೆಳಗ್ಗೆ ಎದ್ದಾಗ ಪೇಪರ್ ರಾಶಿ ಜಾಸ್ತಿ ಇದ್ದಾಗ ಆ ಪಕ್ಕದ ಮನೆಯವ್ರು ನೋಡಿ ಅವರು ಓ ಇಷ್ಟೊಂದು ಪಟಾಕಿ ಹೊಡೆದಿದ್ದಾರೆ ಅಂತ ಅಂದ್ಕೊಂಡ್ರೆ ಇವ್ರಿಗೇನೋ ತೃಪ್ತಿ. ಈ ರೀತಿ ಕೀಳು ಅಭಿರುಚಿ, ಈ ರೀತಿ ಕೀಳು ಅಭಿರುಚಿಯಿಂದ ನಾವು ಸಂಪಾದನೆ ಮಾಡಿರ್ತಕ್ಕಂಥ ಕಷ್ಟ ಬಿ ಸಂಪಾದನೆ ಮಾಡಿರ್ತಕ್ಕಂಥ ಈ ಎಲ್ಲವ ಹಣವನ್ನು ಸುಟ್ಟು ಬೂದಿ ಆಗಿಬಿಡ್ತದೆ. ಹೀಗಾಗಿ ನಾವು ಬೆಳಕನ್ನು ಆರಾಧಿಸಿ, ಬೆಳಕನ್ನು ಪೂಜಿಸಿ, ಆ ಪರಮಾತ್ಮನನ್ನು ಧ್ಯಾನಿಸಿ ಅರ್ಥಪೂರ್ಣವಾಗಿ ಪಟಾಕಿ ಹಬ್ಬವನ್ನು ಆಚರಣೆ ಮಾಡೋಣ. ನಿಮಗೆಲ್ಲರಿಗೂ ಆ ನಿರಾಕಾರ ಪರಮಾತ್ಮ ಸುಖ, ಶಾಂತಿ, ಸಮೃದ್ಧಿ, ನೆಮ್ಮದಿ ಜೊತೆಗೆ ಆತ್ಮಜ್ಞಾನವನ್ನು ದಯಪಾಲಿಸಲಿ ಅಂಥೇಳಿ ಈ ಶುಭ ದಿನದಂದು ನಾನು ಬಸವ ಟಿ ವಿ ಪರವಾಗಿ ಆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತೀನಿ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.